ಅಂಕಲಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡದಲ್ಲಿ ಕೋವಿಡ್ ಚಿಕಿತ್ಸೆ ಕೇಂದ್ರ ಪ್ರಾರಂಭಿಸಲಾಯಿತು. ಅಂಕಲಿಯಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರಿ, ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಅಂಕಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡದಲ್ಲಿ ಕೋವಿಡ್ ಕೇಂದ್ರ ಪ್ರಾರಂಭಿಸಿದ್ದೇವೆ. ಇದು ಕೊರೋನಾ ರೋಗಿಗಳಿಗೆ ಉಪಯುಕ್ತವಾಗಿದೆ ಎಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅಂಕಲಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡದಲ್ಲಿ ಕೋವಿಡ್ ಕೇಂದ್ರ ಉದ್ಘಾಟನೆ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಕೋವಿಡ್ ಕೇಂದ್ರದ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೈಲಜಾ ಪಾಟೀಲ್ ಅವರು ಮಾಡಿದರು. ಈ ಸಂದರ್ಭದಲ್ಲಿ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿದ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು, ಕೊರೋನಾದ ಎರಡನೇ ತರಂಗವು ಭೀಕರ ತಿರುವು ಪಡೆಯುತ್ತಿದೆ ಮತ್ತು ಕೊರೋನಾ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂದು ಪರಿಗಣಿಸಿ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ನಾವು ವಿವಿಧ ಸ್ಥಳಗಳಲ್ಲಿ ಕೋವಿಡ್ ಕೇಂದ್ರಗಳನ್ನು ಪ್ರಾರಂಭಿಸಿದ್ದೇವೆ. ಡಾಕ್ಟರ್ ಎನ್ಎ ಮಗ್ದೂಮ್ ಆಸ್ಪತ್ರೆಯಲ್ಲಿ 48 ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕ್ಕೋಡಿಯಲ್ಲಿ 50 ಹಾಸಿಗೆಗಳ ಕೇಂದ್ರವನ್ನು ಪ್ರಾರಂಭಿಸಲಾಗಿದ್ದು ಅಲ್ಲಿ 40 ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಕ್ಸಂಬಾದಲ್ಲಿ 18 ಹಾಸಿಗೆಗಳ ಕೇಂದ್ರವನ್ನು ಪ್ರಾರಂಭಿಸಲಾಗಿದ್ದು ಅಲ್ಲಿ 14 ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೆಎಲ್ಇ ಆಸ್ಪತ್ರೆ, ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅನ್ನಪೂರ್ಣೇಶ್ವರಿ ಫೌಂಡೇಶನ್, ಅಂಕಲಿ ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ಅಂಕಲಿಯಲ್ಲಿ 4ನೇ ಕೋವಿಡ್ ಕೇಂದ್ರವನ್ನು ಪ್ರಾರಂಭಿಸಲಾಗುತ್ತಿದ್ದು ಆರಂಭದಲ್ಲಿ 5 ಆಮ್ಲಜನಕ ಸಿಲಿಂಡರ್ಗಳನ್ನು ಅಂಕಲಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಗತ್ಯವಿರುವಂತೆ ಇನ್ನೂ 5 ಸಿಲಿಂಡರ್ಗಳನ್ನು ಪೂರೈಸಲಾಗುವುದು. ರೋಗಿಗಳ ಚಿಕಿತ್ಸೆಗಾಗಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸಲಾಗುತ್ತದೆ ಎಂದು ಹೇಳಿದರು. ಪ್ರಸ್ತುತ ಕೋವಿಡ್ ರೋಗಿಗಳ ಸಂಖ್ಯೆಯಲ್ಲಿನ ಹೆಚ್ಚಳವನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಾಧ್ಯವಾದಷ್ಟು ರೋಗಿಗಳಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸುತ್ತಿದ್ದೇವೆ. ಸದಲ್ಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಖಡಕ್ಲಾಡ್ದಲ್ಲಿ ಕೋವಿಡ್ ಕೇಂದ್ರವನ್ನು ಪ್ರಾರಂಭಿಸಲು ನಾವು ಉದ್ದೇಶಿಸಿದ್ದೇವೆ ಎಂದು ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಸಹಯೋಗದಿಂದ ಪ್ರಭಾಕರ್ ಕೋರೆ ಅವರ ಮತ್ತು ನನ್ನ ಮತ್ತು ಗಣೇಶ್ ಹುಕ್ಕೇರಿ ಮತ್ತು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸಹಯೋಗದಿಂದ ಮತ್ತು ವಿಶೇಷವಾಗಿ ದೂಧಗಂಗಾ ಕೃಷ್ಣ ಸಕ್ಕರೆ ಕಾರ್ಖಾನೆಯ ಸಂಚಾಲಕರಾದ ಕೋರೆ ಅವರು ಇವರೆಲ್ಲ ಸಹಯೋಗದಿಂದ ಇವತ್ತು ನಾವು ಇದನ್ನು ಆಸ್ಪತ್ರೆಯನ್ನು ಇದು 4ನೇ ಆಸ್ಪತ್ರೆ ಇವತ್ತು ಸದಲ್ಗಾ ಚಿಕ್ಕೋಡಿಯಲ್ಲಿ 4ನೇ ಆಸ್ಪತ್ರೆಯನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗಾಗಲೇ ಚಿಕ್ಕೋಡಿಯಲ್ಲಿ ಒಂದು ಕೋವಿಡ್ ಕೋವಿಡ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ ನಾವು ಕೇಳಿದಾಗ ಅಲ್ಲಿ 40 ಪೇಷೆಂಟ್ ಕೋವಿಡ್ ಪೇಷೆಂಟ್ಗಳು ಅಲ್ಲಿ ಇವತ್ತು ಅಲ್ಲಿ 40 ಜನ ಇವತ್ತು ಕೋವಿಡ್ನಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಎರಡನೇದಾಗಿ ಮಗದೂಮ್ ಆಸ್ಪತ್ರೆಯಲ್ಲಿ 48 ಜನ ಇವತ್ತು ಕೋವಿಡ್ನಿಂದ ನರಳುವಂಥ ಪೇಷೆಂಟ್ಗಳು ಅಡ್ಮಿಟ್ ಆಗಿದ್ದಾರೆ. ಮೂರನೇದಾಗಿ ಎಕ್ಸಂಬದಾಗ 14 ಜನ ಗೊತ್ತಾಯ್ತೇನೆ ರೀ 14 ಜನ ಇವತ್ತು ಕೋವಿಡ್ದಿಂದ ಅಡ್ಮಿಟ್ ಆಗಿದ್ದಾರೆ. ಇದು 4ನೇದು ಇವತ್ತು ಕೋವಿಡ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಏನು ವಿಶೇಷವಾಗಿ ನಿಮಗೆ ಹೇಳಬೇಕಂತಂದರೆ 50 ನಮ್ಮ ಇವು ಏನು ಆಕ್ಸಿಜನ್ ಸಿಲಿಂಡರ್ಗಳನ್ನ 50 ಸಿಲಿಂಡರ್ಗಳನ್ನ ಮಗದೂಮ್ ಆಸ್ಪತ್ರೆಗೆ ನಾವು ಸಪ್ಲೈ ಮಾಡಿದ್ದೀವಿ. ಎಷ್ಟು 50 ಇದನ್ನು ನಾವು ಸಪ್ಲೈ ಮಾಡಿದ್ದೀವಿ. ಇಲ್ಲೂ ಕೂಡ ನಾವು ಈಗ ಐದು ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀವಿ ರೀ? ಐದು ಕೊಟ್ಟಿದ್ದೀವಿ. ಮತ್ತೆ ಈಗ 5 ಬರ್ತಾಯಿದ್ದೀವಿ. ಅದಾಗ ಏನೂ ಕೊರತೆ ಬೀಳಂಗಿಲ್ಲ. ಮತ್ತು ಇದನ್ನೆಲ್ಲ ಕೀಲಿ ಸೊಸೈಟಿ ಮುಖಾಂತರ ಮತ್ತು ನಮ್ಮ ದೂರ್ಗಂಗಾ ಸಕ್ಕರೆ ಕಾರ್ಖಾನೆ ಮತ್ತು ಪಂಚಾಯತಿ ಮುಖಾಂತರ ಇದನ್ನು ನಡೆಸ್ತೀವಿ. ಒಂದು ಒಳ್ಳೆಯ ಜನರಿಗೆ ಒಂದು ಕೋವಿಡ್ದಿಂದ ಬಳಲುವಂಥ ಜನರಿಗೆ ಒಂದು ಯೋಗ್ಯವಾದ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಈಗಾಗಲೇ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ. ಏನೋ ತೊಂದರೆ ಇದ್ದರೆ ಅವ್ರ ಗಮನಕ್ಕೂ ತರ್ತಾರೆ, ನಮ್ಮ ಗಮನಕ್ಕೂ ತರ್ತಾರೆ. ಇಷ್ಟೊಂದು ನಾಳೆ ಪತ್ರಿಕೆ ಮೂಲಕ ಇದು ಬರಬೇಕಂತ ನಿಮ್ಮ ಕಡೆಯಿಂದ ನಾವು. ಈ ವೇಳೆ ಚಿದಾನಂದ್ ಕೋರೆ, ಸಹಕಾರ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ, ಸತೀಶ್ ಕೋರೆ, ರಂಜಿತ್ ಶಿರ್ಶೆಟ್, ಸುರೇಶ್ ಪಾಟೀಲ್, ವಿಕ್ರಮ್ ಶಿರ್ಶೆಟ್, ವಿವೇಕ್ ಕಮತೆ, ವಿಕಾಸ್ ಪಾಟೀಲ್, ಪಾಂಡುರಂಗ್ ವಡ್ಡರ್, ಪಾಪು ಕಿಲಿಕತ್, ಜ್ಯೋತೆಪ್ಪ ಕೊಕ್ಕನೆ, ತಲಾಟಿ ಎಸ್ ವಿ ಗವಿ ಹಾಗೂ ಇತರ ಆರೋಗ್ಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಂಬಾರ್ ಧನ್ಯವಾದ ಅರ್ಪಿಸಿದರು.